जून ಒಂದು ವಿಶ್ವ ಹಾಲು ದಿನ ಪರಿಸರ ದಿನ ಜನಸಂಖ್ಯಾ ದಿನ ಹೀಗೆ ಹಲವಾರು ದಿನಾಚರಣೆಗಳನ್ನು ಆಚರಿಸುವ ರೀತಿ ಪ್ರತಿ ವರ್ಷ ಜೂನ್ 1 ರಂದು ವಿಶ್ವ ಹಾಲಿನ ದಿನವನ್ನಾಗಿ ಆಚರಿಸಲಾಗುತ್ತಿದೆ ಎಲ್ಲರಿಗೂ ವಿಶ್ವ ಹಾಲಿನ ದಿನಾಚರಣೆಯ ಶುಭಾಶಯಗಳನ್ನು ಕೋರುತ್ತಾ ಇಂದಿನ ಸಂಚಿಕೆಯನ್ನು ಪ್ರಾರಂಭಿಸೋಣ ದಿನಕ್ಕೊಂದು ದಾರಿದೀಪ ಚಾನೆಲ್ಗೆ ಸ್ವಾಗತ ಸುಸ್ವಾಗತ ಹಾಲು ಅತ್ಯಂತ ಪೌಷ್ಟಿಕಾಂಶವುಳ್ಳದ್ದು ಮಕ್ಕಳಿಂದ ಮುದುಕರವರೆಗೂ ಹಾಲನ್ನು ಸೇವಿಸುತ್ತಾರೆ ಹಾಲು ಜಾಗತಿಕ ಮಟ್ಟದಲ್ಲಿ ಸಾಕಷ್ಟು ಮನ್ನಣೆ ಪಡೆದಿದ್ದು ವಿಶ್ವವ್ಯಾಪಿ ಇದನ್ನು ಬಳಸುತ್ತಾರೆ ವಿಶ್ವ ಹಾಲು ದಿನವನ್ನು ಪ್ರಥಮವಾಗಿ ಆರಂಭಿಸಿದ್ದು ಜೂನ್ 1 2001 ರಲ್ಲಿ ಇದನ್ನು ಸಂಯುಕ್ತ ರಾಷ್ಟ್ರಗಳ ಆಹಾರ ಸಂಸ್ಥೆಯವರು ಅನುಷ್ಠಾನಗೊಳಿಸಿದರು ಅಂದಿನಿಂದ ಇಂದಿನವರೆಗೂ ಜೂನ್ 1 ರಂದು ವಿಶ್ವ ಹಾಲು ದಿನಾಚರಣೆಯಾಗಿ ಆಚರಣೆ ಮಾಡುವ ಪದ್ಧತಿ ಇದೆ ಜನಸಾಮಾನ್ಯರಲ್ಲಿ ನೈಸರ್ಗಿಕ ಹಾಲು ಹಾಲಿನ ಮೂಲ ಹಾಲಿನಲ್ಲಿರುವ ಪೌಷ್ಟಿಕ ಅಂಶಗಳ ಹಾಗೂ ಹಾಲಿನ ಉತ್ಪನ್ನಗಳ ಬಗ್ಗೆ ಜಾಗೃತಿ ಹೆಚ್ಚಿಸಲು ಮತ್ತು ಪ್ರಪಂಚದಾದ್ಯಂತ ಹಾಲಿನ ಆರ್ಥಿಕ ಪ್ರಾಮುಖ್ಯತೆಯನ್ನು ತಿಳಿಸಿಕೊಳ್ಳುವುದಕ್ಕೆ ಈ ಆಚರಣೆ ಮಹತ್ವ ಪಡೆದುಕೊಂಡಿದೆ ಹಾಲನ್ನು ಜಾಗತಿಕ ಆಹಾರವಾಗಿ ವಿಶ್ವ ಹಾಲು ದಿನಾಚರಣೆಯನ್ನು ಬಿಂಬಿಸಲಾಗುತ್ತಿದೆ ವಿವಿಧ ಪ್ರಾಯೋಜಿತ ವ್ಯವಸ್ಥೆಯೊಂದಿಗೆ ಇಂಟರ್ನ್ಯಾಷನಲ್ ಡೈರಿ ಫೆಡರೇಷನ್ ರವರು ಒಂದು ವೆಬ್ಸೈಟ್ ಅನ್ನು ಲಾಂಚ್ ಮಾಡಲಾಗಿದ್ದು ವಿವಿಧ ಪ್ರಾಯೋಜಕತ್ವ ಚಟುವಟಿಕೆಗಳ ಮೂಲಕ ಹಾಲಿನ ಮಹತ್ವವನ್ನು ಜನಸಾಮಾನ್ಯರಿಗೆ ತಲುಪಿಸುವವ ಕೆಲಸವನ್ನು ಮಾಡಲಾಗುತ್ತಿದೆ ಭಾರತದಲ್ಲಿ ಹೆಚ್ಚಿನವರು ಹಾಲು ಕುಡಿಯಲು ಇಷ್ಟಪಡುತ್ತಾರೆ ಕೆಲವರು ಕಾಫಿ ಅಥವಾ ಚಹಾದೊಂದಿಗೆ ಹಾಲು ಕುಡಿದರೆ ಮತ್ತೆ ಕೆಲವರು ಹಾಲಿನಲ್ಲಿ ಅರಿಶಿಣವನ್ನು ಮಿಶ್ರಣ ಮಾಡಿ ಮನೆಮದ್ದಾಗಿ ಪ್ರತಿದಿನ ಸೇವಿಸುತ್ತಾರೆ ಹಾಗೆಯೇ ಮಿಲ್ಕ್ ಶೇಕ್ಗಳನ್ನು ತಯಾರಿಸಲು ಹಾಲನ್ನು ಬಳಸಲಾಗುತ್ತದೆ ಹೀಗೆ ಒಂದಲ್ಲ ಒಂದು ರೀತಿಯಲ್ಲಿ ಪ್ರತಿನಿತ್ಯ ಹಾಲಿನ ಮೊರೆ ಹೋಗುವವರೇ ಹೆಚ್ಚು ಪ್ರತಿನಿತ್ಯ ಹಾಲು ಕುಡಿಯುವುದರಿಂದ ಮೂಳೆಗಳು ಬಲಗೊಳ್ಳುತ್ತವೆ ಇದರಲ್ಲಿರುವ ಕ್ಯಾಲ್ಸಿಯಂ ಮೂಳೆಗಳನ್ನು ಗಟ್ಟಿಮುಟ್ಟಿಗೊಳಿಸುತ್ತವೆ ಇದರ ಹೊರತಾಗಿಯೂ ಹಾಲಿನಲ್ಲಿ ಅನೇಕ ಪೋಷಕಾಂಶಗಳು ಕಂಡುಬರುತ್ತವೆ 2014 ರಲ್ಲಿ ನ್ಯೂಟ್ರಿಷನ್ ಜನರಲ್ ನಲ್ಲಿ ಪ್ರಕಟವಾದ ಅಧ್ಯಯನದ ಪ್ರಕಾರ ಹಾಲು ಕುಡಿಯುವುದರ ಬಗ್ಗೆ ಎಷ್ಟೇ ಭಿನ್ನಾಭಿಪ್ರಾಯ ವ್ಯತ್ಯಾಸಗಳಿದ್ದರೂ ಆರೋಗ್ಯಕ್ಕೆ ಹಾಲು ಅತ್ಯವಶ್ಯಕ ಎಂದು ಸಂಶೋಧನೆಗಳಿಂದ ದೃಢಪಟ್ಟಿದೆ ಇದಲ್ಲದೆ ಹಾಲು ಕುಡಿಯುವುದರಿಂದ ಹೃದ್ರೋಗ ಅನೇಕ ರೀತಿಯ ಕ್ಯಾನ್ಸರ್ ಬೊಜ್ಜು ಮತ್ತು ಮಧುಮೇಹ ಮುಂತಾದ ಕಾಯಿಲೆಗಳನ್ನು ತಡೆಯಬಹುದು ಎಂದು ಅಧ್ಯಯನದಿಂದ ತಿಳಿದುಬಂದಿದೆ ಅಂದಾಗೆ ಇಂದು ನಾನಾ ಬಗೆಯ ಹಾಲುಗಳು ಮಾರುಕಟ್ಟೆಯಲ್ಲಿ ಲಭ್ಯವಿದೆ ಅವೆಲ್ಲವೂ ತಮ್ಮದೇ ಆದ ರೀತಿಯಲ್ಲಿ ಪ್ರಯೋಜನಕಾರಿಯಾಗಿವೆ ಅವುಗಳು ಯಾವುವೆಂದರೆ ಸಾಮಾನ್ಯವಾಗಿ ನಾವೆಲ್ಲರೂ ಪ್ರತಿನಿತ್ಯ ಬಳಸುವ ಹಾಲು ಹಸುವಿನ ಹಾಲು ಭಾರತೀಯರ ದೈನಂದಿನ ಭಾಗವಾಗಿರುವ ಹಾಲು ಅದು ಹಸುವಿನ ಹಾಲು ಜನರಲ್ ಆಫ್ ಪೀಡಿಯಾಟ್ರಿಕ್ ಗ್ಯಾಸ್ಟ್ರೋಎಂಟರಾಲಜಿ ಮತ್ತು ನ್ಯೂಟ್ರಿಷನ್ ಜರ್ನಲ್ ನಲ್ಲಿ 2017 ರಲ್ಲಿ ಪ್ರಕಟವಾದ ಅಧ್ಯಯನದಲ್ಲಿ ಹಸುವಿನ ಹಾಲಿನಲ್ಲಿ ಡೈರಿಯೇತರ ಹಾಲಿಗಿಂತ ಹೆಚ್ಚಿನ ಪ್ರೋಟೀನ್ ಇದೆ ಇದು ಕ್ಯಾಲ್ಸಿಯಂ ವಿಟಮಿನ್ ಡಿ ವಿಟಮಿನ್ ಇ ಅನ್ನು ನೈಸರ್ಗಿಕವಾಗಿ ಹೊಂದಿರುತ್ತದೆ ವಿಟಮಿನ್ ಬಿ 12 ಮತ್ತು ಮಿನರಲ್ಸ್ ಮತ್ತು ಮ್ಯಾಗ್ನೀಷಿಯಂ ನಂತಹ ಅನೇಕ ಖನಿಜಾಂಶಗಳು ಸಹ ಹಸುವಿನ ಹಾಲಿನಲ್ಲಿ ಕಂಡುಬರುತ್ತದೆ ಇದಲ್ಲದೆ ಹಸುವಿನ ಹಾಲಿನಲ್ಲಿ ಅನೇಕ ಪ್ರಯೋಜನಕಾರಿ ಆಂಟಿ ಆಕ್ಸಿಡೆಂಟ್ ಅಂಶಗಳು ಸಹ ಕಂಡುಬರುತ್ತವೆ ಗೋಮಾತೆ ಎಂದು ಪೂಜಿಸುವ ಭಾರತೀಯರು ಆಕಳುಗಳನ್ನು ಹೆಚ್ಚು ಸಾಕುತ್ತಾರೆ ಮತ್ತು ಅದರಿಂದ ಶಕ್ತಿ ಪಡೆಯುತ್ತಾರೆ ಹಸುವಿನ ನಂತರ ಅತಿ ಹೆಚ್ಚು ಬಳಸುವ ಹಾಲು ಅದು ಎಮ್ಮೆಯ ಹಾಲು ಲಿಪಿಡ್ಸ್ ಇನ್ ಹೆಲ್ತ್ ಅಂಡ್ ಡಿಸೀಸ್ ನಲ್ಲಿ 2017 ರಲ್ಲಿ ಪ್ರಕಟವಾದ ಅಧ್ಯಯನವು ವಿಶ್ವದಾದ್ಯಂತ ಒಟ್ಟು ಹಾಲು ಉತ್ಪಾದನೆಯಲ್ಲಿ ಶೇಕಡಾ 12 ರಷ್ಟು ಪಾಲನ್ನು ಎಮ್ಮೆ ಹಾಲು ಹೊಂದಿದೆ ಎಂದು ತಿಳಿದಿದೆ ಹಾಗೆಯೇ ಎಮ್ಮೆಯ ಹಾಲು ವಾಸ್ತವವಾಗಿ ಹಸುವಿನ ಹಾಲಿಗಿಂತ ಆರೋಗ್ಯಕರ ಎಮ್ಮೆ ಹಾಲಿನಲ್ಲಿ ಕೊಲೆಸ್ಟ್ರಾಲ್ ಸಾಂದ್ರತೆ ಕಡಿಮೆ ಇರುವುದು ಇದಕ್ಕೆ ಕಾರಣ ಅಲ್ಲದೆ ಎಮ್ಮೆ ಹಾಲಿನಲ್ಲಿ ಅಮೈನೋ ಆಮ್ಲಗಳು ಸೆಲೆನಿಯಂ
ಸತು ಮತ್ತು ಆಂಟಿ ಆಕ್ಸಿಡೆಂಟ್ಗಳ ಸಾಂದ್ರತೆಯು ಕಂಡುಬರುತ್ತದೆ ಒಟ್ಟಿನಲ್ಲಿ ಎಮ್ಮೆ ಹಾಲು ಹೆಚ್ಚು ಪೌಷ್ಟಿಕಾಂಶ ಹೊಂದಿದೆ ಎಂದು ಅಧ್ಯಯನದ ಪ್ರಕಾರ ತಿಳಿದು ಬಂದಿದೆ ಮೇಕೆ ಹಾಲು ಹಸುವಿನ ಹಾಲಿಗೆ ಉತ್ತಮ ಪರ್ಯಾಯವೆಂದು ಪರಿಗಣಿಸಲಾಗಿದೆ ವಿಶೇಷವಾಗಿ ನವಜಾತ ಶಿಶು ಫಾರ್ಮುಲಾ ಮಿಲ್ಕ್ ಬಳಕೆಯಲ್ಲಿ ಉತ್ತಮವಾಗಿದೆ ಎಂದು ಹೇಳಲಾಗಿದೆ 2019 ರಲ್ಲಿ ಏಷ್ಯನ್ ಆಸ್ಟ್ರೇಲಿಯನ್ ಜನರಲ್ ಆಫ್ ಅನಿಮಲ್ ಸೈನ್ಸ್ ನಲ್ಲಿ ಪ್ರಕಟವಾದ ಅಧ್ಯಯನದ ಪ್ರಕಾರ ಮೇಕೆ ಹಾಲು ಹೆಚ್ಚು ಜೀರ್ಣ ಶಕ್ತಿಯನ್ನು ಹೊಂದಿರುತ್ತವೆ ಹಾಗೆಯೇ ಹೆಚ್ಚು ಕ್ಷಾರೀಯವಾಗಿರುತ್ತದೆ ಎಂದು ತಿಳಿಸು ಬಂದಿದೆ ಅದೇ ರೀತಿ ಕಡಿಮೆ ಕೊಬ್ಬಿನಾಂಶವನ್ನು ಹೊಂದಿರುವ ಮೇಕೆ ಹಾಲು ಹಸುವಿನ ಹಾಲಿನಲ್ಲಿರುವಕ್ಕಿಂತ ಹೆಚ್ಚು ವೈದ್ಯಕೀಯ ಗುಣಗಳನ್ನು ಹೊಂದಿದೆ ಎಂದು ಹೇಳಲಾಗಿದೆ ಒಂಟೆಯ ಹಾಲು ಉಳಿದ ವಿವಿಧ ರೀತಿಯ ಹಾಲಿಗಿಂತ ಭಿನ್ನ ಆದರೆ ಪೌಷ್ಟಿಕಾಂಶದ ದೃಷ್ಟಿಯಿಂದ ಒಂಟೆಯ ಹಾಲನ್ನು ತಾಯಿಯ ಎದೆ ಹಾಲಿಗೆ ಬಹಳ ಹತ್ತಿರವೆಂದು ಪರಿಗಣಿಸಲಾಗಿದೆ 2015 ರಲ್ಲಿ ಪ್ರಕಟವಾದ ಅಧ್ಯಯನವೊಂದು ಒಂಟೆ ಹಾಲಿನಲ್ಲಿ ಕಡಿಮೆ ಗ್ಲುಕೋಸ್ ಮತ್ತು ಕೊಲೆಸ್ಟ್ರಾಲ್ ಹೊಂದಿದೆ ಎಂದು ಹೇಳಲಾಗಿದೆ ಹಾಗೆಯೇ ಇದರಲ್ಲಿ ಹೆಚ್ಚಿನ ಪ್ರಮಾಣದ ವಿಟಮಿನ್ ಸಿ ಮತ್ತು ಖನಿಜಾಂಶಗಳಾದ ಕಬ್ಬಿಣ ಪೊಟ್ಯಾಸಿಯಂ ಕಾಪರ್ ಸತು ಮತ್ತು ಮ್ಯಾಗ್ನೀಷಿಯಂ ಅಂಶಗಳನ್ನು ಒಳಗೊಂಡಿದೆ ಎಂದು ಹೇಳಲಾಗಿದೆ ಒಟ್ಟಿನಲ್ಲಿ ಒಂಟೆಯ ಹಾಲು ಅತಿ ಹೆಚ್ಚು ಪೌಷ್ಟಿಕಾಂಶಗಳನ್ನು ಹೊಂದಿದೆ ಎಂದು ಹೇಳಲಾಗುತ್ತಿದೆ ಒಟ್ಟಿನಲ್ಲಿ ಹಾಲು ಒಂದು ಉತ್ತಮ ದ್ರವವಾಗಿದೆ ಹಾಲು ಮತ್ತು ಹಾಲಿನಿಂದ ತಯಾರಿಸಲ್ಪಟ್ಟ ಮೊಸರು ಮತ್ತು ತುಪ್ಪವನ್ನು ಪೂಜೆ ಮತ್ತು ಅಭಿಷೇಕಗಳಿಗೆ ಬಳಸಲಾಗುತ್ತದೆ ಈ ಮೂಲಕ ಹಾಲನ್ನು ಮತ್ತು ಹಾಲಿನಿಂದ ತಯಾರಿಸುವ ಉತ್ಪನ್ನಗಳನ್ನು ಹೆಚ್ಚಾಗಿ ಬಳಕೆ ಮಾಡಿಕೊಳ್ಳುವ ರೂಢಿಯಲ್ಲಿದೆ ಭಾರತೀಯ ಸಂಸ್ಕೃತಿ ಹಾಲನ್ನು ಹೆಚ್ಚಾಗಿ ಬಳಸಿಕೊಳ್ಳುವ ಮೂಲಕ ನಮ್ಮ ದೇಹ ಶಕ್ತಿಯನ್ನು ಹೆಚ್ಚಿಸಿಕೊಳ್ಳೋಣ ಆ ಮೂಲಕ ರಾಷ್ಟ್ರದ ಶಕ್ತಿಯನ್ನು ಹೆಚ್ಚಿಸೋಣ ಎಂದು ಹೇಳುತ್ತಾ ಇಂದಿನ ಸಂಚಿಕೆಯನ್ನು ಮುಕ್ತಾಯಗೊಳಿಸುತ್ತೇನೆ ಈ ಸಂಚಿಕೆ ನಿಮಗೆ ಇಷ್ಟವಾಗಿದೆ ಎಂದು ಭಾವಿಸುತ್ತೇನೆ ಮುಂದಿನ ವಿಶೇಷ ಸಂಚಿಕೆಯೊಂದಿಗೆ ಮತ್ತೆ ಭೇಟಿಯಾಗೋಣ ಜೈ ಭಾರತ ಮಾತೆ ಜೈ ಕರ್ನಾಟಕ ಮಾತೆ ಜೈ ಕ್ಷೀರೋದ್ಯಮ ಈ ನನ್ನ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಮುಂದಿನ ವಿಡಿಯೋಗಳನ್ನು ನೋಡಲು ಬೆಲ್ ಬಟನ್ ಒತ್ತಿರಿ ಹಾಗೂ ಈ ಲಿಂಕ್ ಅನ್ನು ಇತರರಿಗೆ ಶೇರ್ ಮಾಡುವ ಮೂಲಕ ನನ್ನನ್ನು ಪ್ರೋತ್ಸಾಹಿಸಿರಿ ಧನ್ಯವಾದಗಳು